ನಮಸ್ಕಾರ ನಿಮ್ಮೆಲ್ಲರಿಗೂ ಪಿಎಸ್ ಎಜುಕೇಶನ್ ಇನ್ಫೋಟೆಕ್ ಚಾನೆಲ್ಗೆ ಹಾರ್ದಿಕವಾದಂತಹ ಸ್ವಾಗತ. ಸ್ನೇಹಿತರೆ ಹಾಗೂ ನನ್ನ ಮೆಚ್ಚಿನ ವಿದ್ಯಾರ್ಥಿಗಳೇ, ದ್ವಿತೀಯ ಪಿ ಯು ಸಿ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ ಕಳೆದ ವಿಡಿಯೋಗಳಲ್ಲಿ ಈ ವರ್ಷ ಅಂದರೆ 2022ನೇ ವಾರ್ಷಿಕ ಪರೀಕ್ಷೆಗೆ ಯಾವ ರೀತಿಯ ಪ್ರಶ್ನೆ ಪತ್ರಿಕೆ ಇರುತ್ತೆ ಮತ್ತು ಪ್ರಶ್ನೆ ಪತ್ರಿಕೆಯಲ್ಲಿ ಯಾವ ವಿಭಾಗದಲ್ಲಿ ಎಷ್ಟು ಹೆಚ್ಚುವರಿಯಾಗುತ್ತೆ ಅನ್ನುವಂತಹ ಒಂದು ವಿಡಿಯೋ ಮಾಡಿ ಆಲ್ರೆಡಿ ನಾನು ನಿಮ್ಮ ಮುಂದೆ ಪ್ರೆಸೆಂಟ್ ಮಾಡಿದ್ದೆ, ಅದೆಲ್ಲವೂ ಕೂಡ ತಾವು ಗಮನಿಸಿದ್ರಿ. ಆಮೇಲೆ ಇನ್ನೊಂದು ವಿಡಿಯೋ, ಅದರಲ್ಲಿ ದ್ವಿತೀಯ ಪಿ ಯು ಸಿಯ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಅಂದರೆ ಇಲಾಖೆ ಬಿಡುಗಡೆ ಮಾಡಿರುವಂತಹ ಮಾದರಿ ಪ್ರಶ್ನೆ ಪತ್ರಿಕೆಯನ್ನು ಸಾಲ್ವ್ ಮಾಡಿ ನಾನು ಪ್ರೆಸೆಂಟ್ ಕೂಡ ಮಾಡಿದ್ದೆ. ಆದರೆ ತಮ್ಮ ಒಂದು ಬೇಡಿಕೆ, ಬಹಳಷ್ಟು ಜನ ಕಮೆಂಟ್ ಮಾಡಿ ನಮಗೆ ಬ್ಲೂ ಪ್ರಿಂಟ್ ಪ್ರಕಾರ ಯಾವ ಅಧ್ಯಾಯದಲ್ಲಿ ಎಷ್ಟು ಅಂಕದ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಸ್ವಲ್ಪ ಕ್ಲಿಯರ್ ಮಾಡಿ ಅನ್ನುವಂತಹ ಬೇಡಿಕೆ ಬಂದ ಕಾರಣ ಇವತ್ತಿನ ಈ ಒಂದು ವಿಡಿಯೋದಲ್ಲಿ ದ್ವಿತೀಯ ಪಿ ಯು ಸಿಯ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತೆ 2022ನೇ ವಾರ್ಷಿಕ ಪರೀಕ್ಷೆಗೆ ಸಂಬಂಧಪಟ್ಟಂತಹ ಬ್ಲೂ ಪ್ರಿಂಟ್ನಲ್ಲಿ ಯಾವ ಅಧ್ಯಾಯದಿಂದ ಎಷ್ಟು ಅಂಕದ ಪ್ರಶ್ನೆಗಳು ಬರುತ್ತೆ, ಯಾಕೆಂದರೆ ಈ ವರ್ಷ ಇಲ್ಲಿ ಹೆಚ್ಚುವರಿ ಅಂಕಗಳು ಬರುವಂಥದ್ದು, ಹಾಗಾಗಿ ಯಾವ ಅಧ್ಯಾಯದಲ್ಲಿ ಎಷ್ಟು ಹೆಚ್ಚುವರಿ ಅಂಕಗಳು ಬರುತ್ತೆ ಅನ್ನೋದನ್ನು ಈ ವಿಡಿಯೋದಲ್ಲಿ ನೋಡೋಣ. ಸ್ನೇಹಿತರೆ, ನೀವಿನ್ನೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡಿರದೇ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೂ ಆ ಬೆಲ್ ಐಕಾನನ್ನು ಒತ್ತಿ ನೋಟಿಫಿಕೇಷನನ್ನು ಖಚಿತಪಡಿಸಿಕೊಳ್ಳಿ. ಇದೇ ರೀತಿಯ ಅನೇಕ ವಿಡಿಯೋ ನಿಮಗೆ ನಾನು ಅಪ್ಲೋಡ್ ಮಾಡಿದ ತಕ್ಷಣ ತಲುಪಬೇಕು ಅಂದರೆ ನೀವು ಆ ನೋಟಿಫಿಕೇಷನ್ ಖಚಿತಪಡಿಸಿಕೊಳ್ಬೇಕು. ಸ್ನೇಹಿತರೆ, ದ್ವಿತೀಯ ಪಿ ಯು ಸಿಯ ರಾಜ್ಯಶಾಸ್ತ್ರ ವಿಷಯಕ್ಕೆ ಸಂಬಂಧಪಟ್ಟಂತಹ ಈ ನೀಲನಕ್ಷೆ ಪ್ರಕಾರ ನಾವು ಸಾಂಪ್ರದಾಯಿಕವಾಗಿ ಅಂದರೆ ಪ್ರತಿ ವರ್ಷ ನಮ್ಮ ನೀಲನಕ್ಷೆ ಹಾಗೂ ಪ್ರಶ್ನೆ ಪತ್ರಿಕೆ 144 ಅಂಕದ ಪ್ರಶ್ನೆಗಳನ್ನು ಒಳಗೊಂಡಿರ್ತಾ ಇತ್ತು. ಅಂದರೆ ಸ್ವಲ್ಪ ಆಯ್ಕೆಗೆ ಅವಕಾಶಗಳು ಕಡಿಮೆ ಇದ್ದವು. ಆದರೆ ಈ ವರ್ಷ ಆಯ್ಕೆಗೆ ಅವಕಾಶ ಹೆಚ್ಚಾಗಿ ನೀಡಿರುವ ಕಾರಣ ಈ ವರ್ಷದ ಪ್ರಶ್ನೆ ಪತ್ರಿಕೆ 210 ಅಂಕದ ಪ್ರಶ್ನೆಗಳನ್ನು ಒಳಗೊಂಡಿರುತ್ತೆ. ಈ 210 ಅಂಕದ ಪ್ರಶ್ನೆಗಳಲ್ಲಿ ಯಾವ ಅಧ್ಯಾಯದಿಂದ ಎಷ್ಟು ಪ್ರಶ್ನೆಗಳು ಬರುತ್ತೆ ಅಥವಾ ಎಷ್ಟು ಅಂಕದ ಪ್ರಶ್ನೆಗಳು ಬರುತ್ತೆ ಅನ್ನೋದನ್ನು ಇಲ್ಲಿ ನಾವು ನೋಡೋಣ. ಮೊದಲನೆಯ ಭಾರತದ ರಾಜಕೀಯ ವ್ಯವಸ್ಥೆಯ ಉಗಮ ಮತ್ತು ಬೆಳವಣಿಗೆ ಎಂಬ ಈ ಅಧ್ಯಾಯದಲ್ಲಿ ಮೊದಲಿಗೆ 14 ಅಂಕದ ಪ್ರಶ್ನೆಗಳನ್ನು ಕೇಳಲಾಗ್ತಾ ಇತ್ತು. ಅಂದರೆ 144 ಅಂಕದ ಪ್ರಶ್ನೆಗಳು ಇರುವಾಗ, ಅಂದರೆ ಹಳೆಯ ಪ್ರಶ್ನೆ ಪತ್ರಿಕೆಯಲ್ಲಿ, ಹೋದ ವರ್ಷದ ಪ್ರಶ್ನೆ ಪತ್ರಿಕೆಯಲ್ಲಿ 144 ಅಂಕದ ಪ್ರಶ್ನೆ ಪತ್ರಿಕೆ ಒಳಗೊಂಡಿತ್ತು. ಅದರಲ್ಲಿ ಮೊದಲ ಅಧ್ಯಾಯದಲ್ಲಿ 14 ಅಂಕದ ಪ್ರಶ್ನೆ ಬರ್ತಾ ಇತ್ತು. ಆದರೆ ವಿದ್ಯಾರ್ಥಿಗಳೇ ಗಮನಿಸಿ, ಈ ವರ್ಷ ಮೊದಲ ಅಧ್ಯಾಯದಿಂದ 21 ಅಂಕದ ಪ್ರಶ್ನೆಗಳು ಬರುತ್ತೆ. ಅಂದರೆ ಈ ವರ್ಷ 1ನೇ ಅಧ್ಯಾಯವನ್ನು ನಾವು ಪರ್ಫೆಕ್ಟಾಗಿ ಓದಿದ್ವಿ ಅಂದರೆ 21 ಅಂಕದ ಪ್ರಶ್ನೆಗೆ ನಾವು ಉತ್ತರಿಸಲು ಸಮರ್ಥರಾಗಿದ್ದೀವಿ ಎಂದರ್ಥ. ಇನ್ನು ಎರಡನೆಯದಾಗಿ ಚುನಾವಣೆಗಳು ಮತ್ತು ಭಾರತದಲ್ಲಿ ಪಕ್ಷ ಪದ್ಧತಿ. ಈ ಅಧ್ಯಾಯದಲ್ಲಿ ಈ ವರ್ಷ 24 ಅಂಕದ ಪ್ರಶ್ನೆಗಳು ಬರುತ್ತೆ. ಗಮನಿಸಿ, 24 ಅಂಕದ ಪ್ರಶ್ನೆಗಳು. ಈ ಅಧ್ಯಾಯ ನಾವು ಸಂಪೂರ್ಣ ಓದಿದ್ವಿ ಅಂದರೆ ನಮಗೆ 24 ಅಂಕಗಳನ್ನು ಬರೆಯುವಂತಹದ್ದು ಸಾಧ್ಯ. ಹಾಗಾಗಿ ಈ ಒಂದು ಅಧ್ಯಾಯಗಳನ್ನು ಚೆನ್ನಾಗಿ ನೀವು ಅಧ್ಯಯನ ಮಾಡಿ. ಇನ್ನು ಮೂರನೆಯದಾಗಿ ಭಾರತದಲ್ಲಿ ಆಡಳಿತ ಯಂತ್ರ. ಈ ಭಾರತದಲ್ಲಿ ಆಡಳಿತ ಯಂತ್ರ ಅನ್ನುವಂತಹ ಈ ಅಧ್ಯಾಯದಲ್ಲಿ 17 ಅಂಕದ ಪ್ರಶ್ನೆ ಪತ್ರಿಕೆ ಒಳಗೊಂಡಿರುತ್ತೆ. ಅಂದರೆ ಈ ಅಧ್ಯಾಯದಿಂದ ಈ ವರ್ಷದ ಪ್ರಶ್ನೆ ಪತ್ರಿಕೆ 17 ಅಂಕಗಳನ್ನು ಒಳಗೊಂಡಿರುತ್ತೆ. ಅಂದರೆ 17 ಅಂಕದ ಪ್ರಶ್ನೆಗಳನ್ನು ಈ ಅಧ್ಯಾಯದಿಂದ ಕೇಳಲಾಗ್ತದೆ. ಇನ್ನು ನಾಲ್ಕನೆಯದಾಗಿ ಸಾಮಾಜಿಕ ಚಳವಳಿಗಳು ಮತ್ತು ಅವುಗಳ ರಾಜಕೀಯ ಪರಿಣಾಮಗಳು ಅನ್ನುವಂತಹ ಈ ಒಂದು ಅಧ್ಯಾಯದ ಮೇಲೆ ಈ ವರ್ಷ 24 ಅಂಕದ ಪ್ರಶ್ನೆಗಳು ಬರುತ್ತೆ. ಅಂದರೆ ಈ ಒಂದು ಅಧ್ಯಾಯದಿಂದ, ಅಂದರೆ 4ನೇ ಅಧ್ಯಾಯದಿಂದ 24 ಅಂಕದ ಪ್ರಶ್ನೆಗಳನ್ನು ಪ್ರಶ್ನೆ ಪತ್ರಿಕೆಯಲ್ಲಿ ಕೇಳಲಾಗಿರುತ್ತೆ. ಇನ್ನು ಐದನೆಯದಾಗಿ ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತಾ ನೀಡುತ್ತಿರುವ ಅಥವಾ ಎದುರಿಸುತ್ತಿರುವ ಸವಾಲುಗಳು, ರಾಷ್ಟ್ರ ನಿರ್ಮಾಣ ಮತ್ತು ಪ್ರಜಾಸತ್ತೆ ಎದುರಿಸುತ್ತಿರುವ ಸವಾಲುಗಳು ಅನ್ನುವಂತಹ ಈ ಅಧ್ಯಾಯದಲ್ಲಿ ಈ ವರ್ಷ 31 ಅಂಕದ ಪ್ರಶ್ನೆಗಳು ಬರುತ್ತೆ. ಗಮನಿಸಿ, ಅತಿ ಹೆಚ್ಚು ಅಂಕಗಳು ಬರುವಂತಹ ಪ್ರಶ್ನೆ ಯಾವ ಅಧ್ಯಾಯದಿಂದ ಬರುತ್ತೆ ಅಂದರೆ ಈ 5ನೇ ಅಧ್ಯಾಯದಿಂದ ಬರುತ್ತೆ. ಇಲ್ಲಿ 31 ಅಂಕದ ಪ್ರಶ್ನೆಗಳು ಬರುತ್ತೆ. ಇನ್ನು ಆರನೆಯದಾಗಿ ಭಾರತ ರಾಜಕೀಯದ ನೂತನ ಪದ್ಧತಿಗಳು, ಈ ಅಧ್ಯಾಯದಿಂದ ಈ ವರ್ಷ 19 ಅಂಕದ ಪ್ರಶ್ನೆಗಳು ಬರುತ್ತೆ. ಇನ್ನು ಏಳನೆಯದಾಗಿ ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಅನ್ನುವಂತಹ 7ನೇ ಅಧ್ಯಾಯದಲ್ಲಿ ಈ ವರ್ಷ 22 ಅಂಕದ ಪ್ರಶ್ನೆಗಳು ಬರುತ್ತೆ. ಅಂದರೆ ಸಮಕಾಲೀನ ರಾಜಕೀಯ ವಿದ್ಯಮಾನಗಳು ಎನ್ನುವ ಅಧ್ಯಾಯದಿಂದ ನಾವು 22 ಅಂಕಗಳನ್ನು, ಇದನ್ನು ಪರ್ಫೆಕ್ಟಾಗಿ ಓದಿದ್ವಿ ಅಂದರೆ 22 ಅಂಕಗಳನ್ನು ನಾವು ಇಲ್ಲಿ ಗಳಿಸಬಹುದು. ಇನ್ನು 8ನೇ ಅಧ್ಯಾಯ ಅಂತಾರಾಷ್ಟ್ರೀಯ ಸಂಬಂಧಗಳು ಮತ್ತು ವ್ಯವಸ್ಥೆ, ಈ ಅಧ್ಯಾಯದಿಂದ
26 ಅಂಕದ ಪ್ರಶ್ನೆಗಳು ಬರುತ್ತೆ. 26 ಅಂದ್ರೆ 26 ಅಂಕದ ಪ್ರಶ್ನೆಗಳು ಬರುತ್ತೆ. ಇನ್ನು 9ನೇ ಅಧ್ಯಾಯ ಭಾರತದ ವಿದೇಶಾಂಗ ನೀತಿ ಇಂಡಿಯನ್ ಫಾರಿನ್ ಪಾಲಿಸಿ ಈ ಅಧ್ಯಾಯದಿಂದ 26 ಅಂಕದ ಪ್ರಶ್ನೆಗಳು ಬರುತ್ತೆ. ಹೀಗೆ ಈ ಒಂದು ಬ್ಲೂ ಪ್ರಿಂಟ್ ಪ್ರಕಾರ ನಾವು ಏನನ್ನು ಗಮನಿಸಬಹುದು ಅಂತಂದರೆ ಯಾವ ಅಧ್ಯಾಯದಿಂದ ನಾವು ಎಷ್ಟು ಅಂಕಗಳನ್ನು ನಿರೀಕ್ಷಿಸಬಹುದು ಅನ್ನೋದನ್ನು ಗಳಿಸಬಹುದು. ಹಾಗಾಗಿ ಕೆಲವೊಂದು ಅಧ್ಯಾಯ ನಾವು ಆದಷ್ಟು ಗಮನ ಕೊಡದೇ ಇದ್ದರೂ ಕೂಡ ನಮಗೆ ಮೇಲಿನ ಅಧ್ಯಾಯಗಳಲ್ಲಿ ಹೆಚ್ಚಿನ ಅಂಕಗಳು ದೊರೆಯುವುದರಿಂದ ನಾವು ಆಯ್ಕೆಗೆ ಅವಕಾಶವೂ ಇರುವುದರಿಂದ ಸುಲಭವಾಗಿ 100ಕ್ಕೆ 100 ಅಂಕಗಳನ್ನು ಪಡೆದುಕೊಳ್ಳಬಹುದು. ಆದರೆ ವಿದ್ಯಾರ್ಥಿಗಳ ಒಂದು ಪ್ರಶ್ನೆ ತಮ್ಮಲ್ಲಿ ಕಾಡ್ತಾ ಇರ್ಬೋದು, ಈ ಒಂದು ಯಾವ ಅಧ್ಯಾಯದಿಂದ 1 ಅಂಕದ 2 ಅಂಕದ 5 ಅಂಕದ 10 ಅಂಕದ ಪ್ರಶ್ನೆಗಳು ಬರಬಹುದು ಅಂತ. ಆದರೆ ಇಲ್ಲಿ ನಮ್ಮ ರಾಜ್ಯಶಾಸ್ತ್ರ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡುವಂಥ ಸಂದರ್ಭದಲ್ಲಿ ಆ ರೀತಿಯ ಪ್ರಶ್ನೆ ಪತ್ರಿಕೆಯನ್ನು ತೆಗೆಯೋದಿಲ್ಲ. ಅಲ್ಲಿ ಏನಾಗ್ತದೆ ಅಂದರೆ ಈಗ ಮೊದಲ ಅಧ್ಯಾಯ ಉದಾಹರಣೆಗಾಗಿ 21 ಅಂಕದ ಪ್ರಶ್ನೆಗಳಿಗೆ ಅಲ್ಲಿ ತೆಗಿಬೇಕು. ಹಾಗಾದರೆ 21 ಅಂಕದ ಪ್ರಶ್ನೆಗಳನ್ನು ನಾನು ಪ್ರಶ್ನೆ ಪತ್ರಿಕೆ ತಯಾರಕನಾಗಿದ್ದರೆ 10 ಅಂಕದ 1 ಪ್ರಶ್ನೆ 5 ಅಂಕದ 2 ಪ್ರಶ್ನೆ 1 ಅಂಕದ 1 ಪ್ರಶ್ನೆಯನ್ನು ಕೇಳಬಹುದು, ಅಥವಾ 10 ಅಂಕದ 1 ಪ್ರಶ್ನೆ 5 ಅಂಕದ 1 ಪ್ರಶ್ನೆ 2 ಅಂಕದ 3 ಪ್ರಶ್ನೆಯಾದರೂ ನಾನು ಕೇಳಬಹುದು. ಆದರೆ ಒಟ್ಟಿನಲ್ಲಿ ನಾನು ಮೊದಲ ಅಧ್ಯಾಯದಿಂದ 21 ಅಂಕದ ಪ್ರಶ್ನೆಗಳನ್ನು ಕೇಳಬೇಕು. ಈ ರೀತಿ ಪ್ರಶ್ನೆ ಪತ್ರಿಕೆಯನ್ನು ತಯಾರು ಮಾಡ್ತಾ ಇರ್ತಾರೆ. ಹೀಗೆ ಈ ಒಂದು ಬ್ಲೂ ಪ್ರಿಂಟ್ರ ನೀವು ಗಮನಿಸಿ ಯಾವ ಅಧ್ಯಾಯಕ್ಕೆ ಎಷ್ಟು ವೇಟೇಜ್ ಇದೆ, ಅಂದರೆ ಎಷ್ಟು ಅಂಕಗಳು ಬರುತ್ತೆ ಅನ್ನೋದನ್ನು ಗಮನಿಸಿ ತಾವು ಆ ಅಧ್ಯಾಯದ ಮೇಲೆ ಪ್ರಿಪೇರ್ ಆಗಿ ಉತ್ತಮವಾದ ಅಂಕಗಳನ್ನು ಪಡೆದುಕೊಳ್ಳುವ ಪ್ರಯತ್ನ ಮಾಡ್ತೀರಿ ಅನ್ನುವಂಥ ಒಂದು ಭರವಸೆಯೊಂದಿಗೆ ಈ ವಿಡಿಯೋ ನಿಮಗೆ ಇಷ್ಟವಾದಲ್ಲಿ ದಯವಿಟ್ಟು ಲೈಕ್ ಬಟನನ್ನು ಒತ್ತಿ ಹಾಗೂ ಈ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ನಮಸ್ಕಾರ.